नमस्कार रिव्यू चैनल की स्वागत है नानु सौख्या गंकर प्रतिष्ठित ग्लोबल सर्वे रिपोर्ट अच्छरी अंकि अंश नरेंद्र मोदी और नायकत्व बगे इंडिया नम देश प्रदेश अभिप्राय ईस्ट वेस्ट नॉर्थ साउथ अंत अभिप्राय संग्रह आगे ಕಳೆದ ವರ್ಷ 2022 ರಲ್ಲಿ ಮೋದಿಯವರ ಜನಪ್ರಿಯತೆ ಮತ್ತು ಅವರ ಅಕ್ಸೆಪ್ಟೆನ್ಸ್ ಜನರಲ್ಲಿ ಹೇಗಿತ್ತು ಈಗ ಹೇಗಿದೆ ಅಪ್ರೂವಲ್ ರೇಟ್ ಅನ್ನೋದನ್ನ ಈ ಗ್ಲೋಬಲ್ ಮಾರ್ಕೆಟ್ ರಿಸರ್ಚ್ ಎಂಎನ್ಸಿ ರಿಲೀಸ್ ಮಾಡ್ತಾ ಇರೋದು ಮಾಹಿತಿ ನಿಮ್ಮ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೇ IPSOS ಇಂಡಿಯಾ ಬಸ್ ಸರ್ವೆ ಈ ಅಂಕಿಅಂಶಗಳನ್ನು ಹೊರಗಿಡ್ತಾ ಇರೋದು ಗ್ಲೋಬಲ್ ಮಾರ್ಕೆಟ್ ರಿಸರ್ಚ್ ಪಬ್ಲಿಕ್ ಒಪಿನಿಯನ್ ಸ್ಪೆಷಲಿಸ್ಟ್ ಸಮೀಕ್ಷೆ ಮಹತ್ವವನ್ನು ಪಡ್ಕೊಳ್ತಾ ಇದೆ ಹಾಗಾದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿರೋ ಹೊತ್ತಲ್ಲಿ ಮೋದಿಯವರ ಜನಪ್ರಿಯತೆ ಕಳೆದ ವರ್ಷಕ್ಕಿಂತ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಈ ರಿಪೋರ್ಟ್ ಏನು ಹೇಳ್ತಾ ಇದೆ 2022 ರ ಡಿಸೆಂಬರ್ ಅಲ್ಲಿ ನಡೆಸಿದಂತಹ ಇದೇ ಸರ್ವೆ ರಿಪೋರ್ಟ್ 60% ಅಪ್ರೂವಲ್ ರೇಟ್ ಅನ್ನು ಕೊಟ್ಟಿತ್ತು ಅಂದ್ರೆ ಜನ 60% ಮೋದಿಯವರನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಅಂಕಿಅಂಶಗಳನ್ನು ಕೊಟ್ಟಿತ್ತು ಇದೇ ಸಮೀಕ್ಷೆ ಈಗ 67%ಗೆ ಅದು ಇನ್ಕ್ರೀಸ್ ಆಗಿದೆ ಈ ವರ್ಷ ಮಾಡಿದಂಥ ಸರ್ವೆಯಲ್ಲಿ ಅಂತ ಏನು ಮಂತ್ಲಿ ಡೇಟಾ ಸಂಗ್ರಹದ ಪ್ರಕಾರ ಈ ಇಂಡಿಯಾ ಬಸ್ ಸರ್ವೆ ಏನು ಹೇಳ್ತಾ ಇದೆ ರೀಜನ್ ವೈಸ್ ವೆಸ್ಟ್ ಈಸ್ಟ್ ಅಂತ ಅವ್ರ ನಂಬರ್ಸನ್ನು ಕೊಡ್ತಾ ಇದ್ದಾರೆ ಅತ್ಯಂತ ಹೆಚ್ಚು ಜನಪ್ರಿಯತೆ ಇರೋದು ಎಲ್ಲಿ ಮೋದಿಯವ್ರಿಗೆ ವೆಸ್ಟ್ ಸ್ಟೇಟ್ಸಲ್ಲಿ ವೆಸ್ಟ್ ಅಂದರೆ ಗುಜರಾತ್ ಮಹಾರಾಷ್ಟ್ರ ಈ ರಾಜ್ಯಗಳು ಬರ್ತವೆ ಇಲ್ಲಿ 80% ಮೋದಿಯವರ ಪರವಾಗಿದೆ ರೇಟಿಂಗ್ಸ್ ಏನು ಅದು ಬಿಟ್ಟರೆ ಈಸ್ಟರ್ನ್ ಇಂಡಿಯಾ 73% ಪೂರ್ವ ರಾಜ್ಯಗಳಲ್ಲಿ ಇದರಲ್ಲಿ ಪಶ್ಚಿಮ ಬಂಗಾಳ ಬರುತ್ತೆ ಬಿಹಾರ ಒಡಿಶಾ ಈ ರಾಜ್ಯಗಳಲ್ಲಿ ಎರಡನೆಯ ಸ್ಥಾನಮಾನ ಅವರ ಜನಪ್ರಿಯತೆ ಅಂತ ನೋಡೋಕೆ ಹೋದರೆ 73% ಇನ್ನು ನಾರ್ತಲ್ಲಿ UP ಉತ್ತರಾಖಂಡ್ ಜಮ್ಮು ಕಾಶ್ಮೀರ್ ಇಲ್ಲೆಲ್ಲ ಎಷ್ಟಿದೆ 72% ಇದೆ ಅತ್ಯಂತ ಕಡಿಮೆ ರೇಟಿಂಗ್ ಇರೋದು ಎಲ್ಲಿ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಈ ಪ್ರದೇಶದಲ್ಲಿ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಅತ್ಯಂತ ಕಡಿಮೆ ಅದು 31% ಈಗಾಗಲೇ ಹೇಳಿದಾಗೆ ಓವರ್ಆಲ್ 67% ಅಪ್ರೂವಲ್ ರೇಟ್ ಜನರ ಅಭಿಪ್ರಾಯ ಸಂಗ್ರಹ ಅವರ ವಿರುದ್ಧ ಮತ ಚಲಾವಣೆ ಆಗಿರೋದು 18% ಉಳಿದಂತೆ ಕೆಲವು ಶೇಕಡಾದಷ್ಟು ನ್ಯೂಟ್ರಲ್ ಆಗಿದೆ ಮತಗಳು ಈ ಪ್ರತಿಷ್ಠಿತ ಗ್ಲೋಬಲ್ ಸರ್ವೆ ರಿಪೋರ್ಟ್ ಪ್ರಕಾರ ಪಶ್ಚಿಮದ ರಾಜ್ಯಗಳಲ್ಲಿ ನರೇಂದ್ರ ಮೋದಿಯವರ ಪರವಾಗಿ ಅತಿ ಹೆಚ್ಚಿನ ಒಲವಿದೆ ಸೌತಲ್ಲಿ ಮಾತ್ರ ನರೇಂದ್ರ ಮೋದಿಯವರ ಅಲೆ ಕೆಲಸ ಮಾಡ್ತಾ ಇಲ್ಲ ಈಗಲೂ ಅನ್ನೋದನ್ನು ಹೇಳ್ತಾ ಇದೆ ಕಳೆದ ಬಾರಿಗಿಂತ ಅವರ ಜನಪ್ರಿಯತೆ ಜಾಸ್ತಿ ಆಗ್ತಿದ್ರು ದಕ್ಷಿಣದಲ್ಲಿ ಮಾತ್ರ ಕುಸಿತಾನೇ ಇದೆ ಅನ್ನೋದನ್ನು ಕ್ಲಿಯರ್ ಮಾಡ್ತಾ ಇದೆ ಈಗಾಗಲೇ ಬಹಳಷ್ಟು ವಿಧಾನಸಭಾ ಚುನಾವಣೆಗಳಲ್ಲಿ ಎಲ್ಲ ಸೌತಲ್ಲಿ ಎಷ್ಟೇ ರ್ಯಾಲಿಗಳನ್ನು ಮಾಡಿದ್ರೂ ಮೋದಿ ಅಲೆ ವರ್ಕ್ ಆಗಿಲ್ವಾ ಅನ್ನೋ ಚರ್ಚೆಗಳಾಗಿವೆ ಎಲ್ಲ ಕರ್ನಾಟಕನೂ ಒಳಗೊಂಡಂತೆ ಈ ಗ್ಲೋಬಲ್ ಸರ್ವೆ ರಿಪೋರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ ಆದರೆ ಉತ್ತರ ಮತ್ತು ಪಶ್ಚಿಮದಲ್ಲಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ ಮತ್ತದು ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಡಬಹುದು ಅನ್ನುವಂಥ ಅಂಕಿಅಂಶ ಈಗ ಈ ಗ್ಲೋಬಲ್ ಸರ್ವೆ ರಿಪೋರ್ಟಲ್ಲಿ ಸಿಗ್ತಾ ಇರೋದು ಅದರಲ್ಲೂ ನಗರ ಪ್ರದೇಶಗಳಲ್ಲಿ Tier 1, Tier 2 ಅಂತ ರೀಜನ್ ವೈಸ್ ಮಾಡಲಾಗಿದೆ ಈ ಸರ್ವೆಯನ್ನು ನಗರ ಪ್ರದೇಶಗಳಲ್ಲಿ ನರೇಂದ್ರ ಮೋದಿಯವರ ಪರವಾಗಿ ಹೆಚ್ಚಿನ ಒಲವಿದೆ ಮಹಿಳೆಯರು ಪುರುಷರು ಎರಡೂ ಕಡೆ ಸಮೀಕ್ಷೆ ನಡೆಸಿದ್ದು 64% 65% ಈ ರೀತಿ ಅಪ್ರೂವಲ್ ರೇಟ್ ಬಂದಿದೆ ಸಿಟಿಯಲ್ಲಿ ಹೈಯೆಸ್ಟ್ ಸಪೋರ್ಟ್ ವ್ಯಕ್ತವಾಗ್ತಾ ಇರೋದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು